ಮಳೆ ನೀರಿಗೆ ಆಹಾಕಾರ. ನಾಡಿನತ್ತ ಮುಖ ಮಾಡಿದ ನವಿಲುಗಳು, ಕೆರೆಯಂಗಳದಲ್ಲಿ ರಾಷ್ಟ್ರಪಕ್ಷಿಗಳ ಮಾರಣ ಹೋಮ. ಸಾಮಾನ್ಯನಿಂದ ಅಸಾಮಾನ್ಯನಾದ, ರಾಜಕೀಯದಲ್ಲಿ ಬಂದ ಸ್ಟಾರ್ಡಮ್ ಪಟ್ಟ. ಸ್ವಗ್ರಾಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಅದ್ಧೂರಿ ಸ್ವಾಗತ. ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ, ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ, ಜಿ ಮುನಿರಾಜು ಕರೆ. ಬಿಸ್ನೆಸ್ಗಾಗಿ ಬುಲೆಟ್ನಲ್ಲಿ ಬರುತ್ತಿದ್ದ ವ್ಯಕ್ತಿ, ಯಮದೂತನಂತೆ ಬಂದ ಕಾರು, ಅಪಘಾತದಲ್ಲಿ ಸವಾರ ದಾರುಣ ಸಾವು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಭವ್ಯ. ರಾಜ್ಯಾದ್ಯಂತ ತೀವ್ರ ಬರಗಾಲ ಬಂದು ನೀರಿಗೆ ಹಾಹಾಕಾರ ಉಂಟಾಗಿದೆ. ನೀರನ್ನು ಅರಸಿ ಬಂದ ನವಿಲುಗಳು ಕೆರೆಯತ್ತ ಮುಖ ಮಾಡಿವೆ. ಆದರೆ ಕೆರೆಯಂಗಳದಲ್ಲಿ ರಾಷ್ಟ್ರ ಪಕ್ಷಿಗಳ ಮಾರಣ ಹೋಮವೇ ಆಗ್ತಿವೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೀಗೆ ಕಾಡು ಮೇಡುಗಳಲ್ಲಿ ಸ್ವಚ್ಛಂದವಾಗಿ ಕಾಳು ಕಡ್ಡಿ ತಿಂದು ನೀರು ಕುಡಿದು ಖುಷಿಯಿಂದ ನಾಟ್ಯವಾಡಬೇಕಿದ್ದ ರಾಷ್ಟ್ರ ಪಕ್ಷಿ ನವಿಲುಗಳು ಹೀಗೆ ಮಾರಣ ಹೋಮವಾಗಿರುವುದು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದಲ್ಲಿ. ಹೌದು, ತೀವ್ರ ಬರಗಾಲ ಎದುರಾಗಿರುವ ಕಾರಣ ನೀರಿಗೆ ಹಾಹಾಕಾರ ಎದುರಾಗಿದೆ. ಕಾಡು ಮೇಡುಗಳಲ್ಲಿ ಕುಡಿಯುವ ನೀರು ಇಲ್ಲದೆ ನವಿಲುಗಳು ನೀರರಿಸಿ ಕೆರೆಯಂಗಳಕ್ಕೆ ಬಂದಿವೆ. ಆದರೆ ಕಳೆದ ಒಂದು ತಿಂಗಳಿನಲ್ಲಿ ದಿನಕ್ಕೊಂದು ನವಿಲುಗಳಂತೆ ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಿವೆ. ಇನ್ನು ಚಿಕ್ಕಬಳ್ಳಾಪುರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಿಂದೆ ಕೆರೆಯಂಗಳ ಇದ್ದು ಅಲ್ಲಿಯೂ ಸಹ ನವಿಲುಗಳು ಅಸ್ವಸ್ಥವಾಗಿರುವುದು ಒಂದೆಡೆಯಾದರೆ, ಮತ್ತೊಂದು ಕಡೆ ಕೆಲವು ನವಿಲುಗಳು ಸ್ಥಳದಲ್ಲಿ ಮೃತಪಡುತ್ತಿವೆ. ಮಾಹಿತಿ ದೊರೆತು ಸ್ಥಳಕ್ಕೆ ಬಂದ ವನ್ಯಪ್ರಾಣಿಗಳ ರಕ್ಷಕ ಹಾಗೂ ಉರಗತಜ್ಞ ಪೃಥ್ವಿರಾಜ್ ಕೆಲವು ಅಸ್ವಸ್ಥ ನವಿಲುಗಳನ್ನು ಅರಣ್ಯ ಇಲಾಖೆಗೆ ನೀಡಿದ್ದಾರೆ. ಅರಣ್ಯ ಇಲಾಖೆ ಮೃತ ನವಿಲುಗಳ ಕಳೆಬರಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು ವರದಿಗೆ ಕಾಯುತ್ತಿದ್ದಾರೆ. ಕುರಿಕಾಯ ಅವರು, ನಾಗರಾಜನ್ ಅವರು ಫೋನ್ ಮಾಡಿದ್ರು, ನವಿಲೊಂದು ತುಂಬ ನರಳ್ತಾ ಇದೆ, ಬಂದು ನೋಡಿ ಅಂದ್ಬಿಟ್ಟು. ಅಷ್ಟರಲ್ಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಬಂದಿದ್ದರು. ನಾವು ಸ್ಪಾಟಿಗೆ ಬಂದ್ವಿ, ಅಬ್ಸರ್ವ್ ಮಾಡಿದಾಗ ಇದು ಬಲೆಗೆ ಸಿಕ್ಕಾಕ್ಕೊಂಡು ಕಾಲಿಗೆ ಏಟಾಗಿದೆ. ಅದಲ್ಲದೆ ಈಗ ಗಲೀಜು ನೀರು ಜಾಸ್ತಿ ಆಗಿರೋದ್ರಿಂದ ಗಲೀಜು ನೀರು ಕುಡಿದು ಅನಾರೋಗ್ಯದಿಂದ ಸತ್ತಿದೆ ಅಂತ ಗೊತ್ತಾಯಿತು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಬಲೆಗಳಾಗ್ತಾ ಇದ್ದಾರೆ, ಯಾಕಂದರೆ ಇದು ರೋಡ್ಗೂ ಈ ಕಡೆ ತೋಟಗಳಿಗೂ ಸೆಂಟ್ರ್ಗಲ್ಲಿ ಇರೋದು ಒಂದು ಕುಂಟೆ. ಇದು ಈಗ ಮಹಿಳಾ ಕಾಲೇಜ್ ಆಗಿದೆ, ಬ್ಯಾಕ್ ಸೈಡು ದಟ್ಟವಾಗಿದೆ, ಯಾರು ಓಡಾಡೋದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅನೈತಿಕವಾಗಿ ಡ್ರಿಂಕ್ಸ್ ಮಾಡೋದಕ್ಕೆ, ಗಾಂಜಿ ಹೊಡಿಯೋಕ್ಕೆಲ್ಲ ಬರ್ತಾ ಇದ್ದಾರೆ. ಈಗ ಬಂದವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಸಿಕ್ಕುವಂಥ ಪ್ರಾಣಿ ಪಕ್ಷಿಗಳನ್ನ ತಿನ್ನೋದಕ್ಕೆ ಅನುಕೂಲ ಆಗೋಗಿದೆ. ಇಲ್ಲಿ ಈ ಬಲೆಗಳಾಗ್ತಾರೆ ಅಂತ ಗೊತ್ತಾಗಿದ್ದರಿಂದ ಅವ್ರಿಗೆ ಇಲ್ಲಿ ನಾನು ನಾಗರಾಜನ್ ಅವ್ರಿಗೆ ಹೇಳಿದ್ದೀನಿ, ಬಲೆಗಳಾಗ್ದಾಗ ತಿಳಿಸಿ, ನನಗಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗಲಿ ತಿಳಿಸಿ, ತಕ್ಷಣ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ನಮ್ಮ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ತಿಳುವಳಿಕೆ ಗೊತ್ತಾಗಿದೆ. ಈಗ ಅವರೂ ಒಂದಿಬ್ಬರನ್ನ ಈ ಕಡೆ ಆಗಾಗ ಬಂದು ಹೋಗೋದಕ್ಕೆ ಹೇಳಿದ್ದಾರೆ. ಈ ರೀತಿ ಆಗೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಮನುಷ್ಯ ಏನಾಗ್ತಾ ಇದ್ದಾರೆ, ತುಂಬ ಸ್ವಾರ್ಥ ಆಗ್ತಾ ಇದ್ದಾನೆ. ತಾನು ಬದುಕೋದು, ತಾನು ಮೋಜು ಮಸ್ತಿ ಮಾಡಿಕೊಂಡೇ ಬದುಕ್ತಾ ಇದ್ದಾನೆ ಹೊರತು ಪ್ರಾಣಿ ಪಕ್ಷಿಗಳ ಬಗ್ಗೆ, ಈ ಕ್ರಿಮಿಕೀಟಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕಂದರೆ ಇವೆಲ್ಲ ಇದ್ರೇ ಮನುಷ್ಯ, ಈ ಪ್ರಾಣಿ ಪಕ್ಷಿಗಳಿಲ್ಲಾಂದರೆ ಮನುಷ್ಯ ಇಲ್ಲ. ಅವನು ಮೋಜು ಮಸ್ತಿಗೋಸ್ಕರ ಇದನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಆದರೆ ಒಂದೊಂದೇನಂದರೆ ದುರಂತ ಏನಂದರೆ, ಇವನು ನಾಶ ಮಾಡ್ಕೊಂಡು ತಾನು ನಾಶ ಆಗ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೊದಲು 150-200 ವರ್ಷ ಬದುಕೋರು ಬರ್ತಾ ಬರ್ತಾ ಈಗ 30-40 ವರ್ಷಕ್ಕೆ ಮಕ್ಕಳು ಸತ್ತೋಗ್ತಾ ಇದ್ದಾರೆ. ಏನು ಕಾರಣ ಅಂತ ತಿಳ್ಕೊಂಡ್ಬಂದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಆದ್ದರಿಂದ ದಯವಿಟ್ಟು ವನ್ಯಜೀವಿಗಳನ್ನ ಬದುಕೋದು ಬಿಡಿ. ಅವು ಹೇರಳವಾಗಿ ಬದುಕಿ ಅದು ಬಾಳ್ತಾ ಇದ್ದರೆ ನಿಮಗೂ ಜೀವನ ಇರುತ್ತೆ. ನೀವು ಆರೋಗ್ಯವಾಗಿ ಬದುಕಬೇಕು ಅಂದರೆ ಮರಗಳನ್ನು ನೆಡಿ, ವನ್ಯಜೀವಿಗಳನ್ನ ರಕ್ಷಿಸಿ. ಬರದಿಂದ ಕಂಗೆಟ್ಟ ರಾಷ್ಟ್ರ ಪಕ್ಷಿ ನವಿಲುಗಳು ನೀರರಿಸಿ ಕಾಡಿನಿಂದ ನಾಡಿಗೆ ಬರುತ್ತಿದ್ದು, ಯಾರಾದರೂ ಬೇಟೆಯಾಡಲು ನವಿಲುಗಳಿಗೆ ವಿಷ ಹಾಕುತ್ತಿದ್ದಾರಾ, ಇಲ್ಲ ಕಲುಷಿತ ನೀರು ಸೇವಿಸಿ ಪ್ರಾಣಕ್ಕೆ ಸಂಚಕರ ಆಗುತ್ತಿದೆಯಾ, ಅಥವಾ ರೈತರು ಬೆಳೆ ರಕ್ಷಿಸಿಕೊಳ್ಳಲು ವಿಷ ಸಿಂಪಡಣೆ ಮಾಡುತ್ತಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ವ್ಯಕ್ತಿ ಸ್ಪರ್ಧಿಸಿ ಪ್ರಭಾವಿ ರಾಜಕಾರಣಿಯ ಮುಂದೆ ಗೆದ್ದು ಶಾಸಕರಾಗಿದ್ದಾರೆ. ಇನ್ನು ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಆ ವ್ಯಕ್ತಿ ಸ್ವಗ್ರಾಮಕ್ಕೆ ಬಂದಿದ್ದೇ ತಡ. ಫಿಲ್ಮಿ ಸ್ಟೈಲ್ನಲ್ಲಿ ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಅಷ್ಟಕ್ಕೆ ಅವರು ಯಾರು ಅಂತೀರಾ? ಈ ವರದಿ ನೋಡಿ.
ಇವರು ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಬಡ ನಿವಾಸಿಯಾಗಿದ್ದರೂ ಅಷ್ಟೋ ಇಷ್ಟೋ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ಪ್ರದೀಪ್ ಈಶ್ವರ್ ಕೆಲವು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿದ್ದರು. ತಮಗಿದ್ದ ವರ್ಚಸ್ಸಿನ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆದು ಈಗ ಜನಪ್ರಿಯ ಶಾಸಕರಾಗಿದ್ದಾರೆ. ಇದರಿಂದ ಪೆರೇಸಂದ್ರ ಗ್ರಾಮದಲ್ಲಿ ಸಪ್ಪಲಮ್ಮ ದೇವಿಯ ಕರಗ ಮಹೋತ್ಸವದ ಪ್ರಯುಕ್ತ ಪ್ರದೀಪ್ ಗ್ರಾಮಕ್ಕೆ ಬರುತ್ತಿದ್ದಂತೆ ಗ್ರಾಮಸ್ಥರು ಹೂಮಳೆಗೈದು ತೆರೆದ ಕಾರಿನಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಪ್ರದೀಪ್ ತಮ್ಮ ಬಾಲ್ಯದ ದಿನಗಳು ಕಷ್ಟದ ದಿನಗಳನ್ನು ಮೆಲುಕು ಹಾಕಿದರು. ನಮಸ್ಕಾರ ಹೇಳ್ತೀನಿ ನನ್ನ ಮುಸ್ಲಿಂ ಸಮುದಾಯದವರಿಗೆ. ಹ್ಯಾಪಿ ರಂಜಾನ್ ಭಯ್ಯ, ಹ್ಯಾಪಿ ರಂಜಾನ್ ಅಕ್ಕ. ಎಲ್ಲ ನನ್ನ ಈ ಊರಿನ ಪ್ರತಿಯೊಬ್ಬರಿಗೂ ಕರಗರ ಶುಭಾಶಯಗಳನ್ನ ಹೇಳ್ತಾ ನಾನು ಶುಕೂರ್ ಸಾಬ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ, ಮುನಿವೆಂಕಪ್ಪ ತಾತವ್ರನ್ನ ಸ್ಮರಿಸ್ತೇನೆ. ಅಲ್ಲೆಲ್ಲ ಕೂತು 25 ವರ್ಷ ಈ ಕರಗನ ನಡೆಸಿದವರು ರಾಮಸ್ವಾಮಣ್ಣನ ಸ್ಮರಿಸ್ತೇನೆ, ನಮ್ಮ ದೊಡ್ಡಮನೆ ವೆಂಕಟರಮಣ್ಣನ ಸ್ಮರಿಸ್ತೇನೆ, ವೀರಯ್ಯ ಅವರು, ಜಯರಾಜಯ್ಯವರು, ನಮ್ಮ ಗಾಣಿಗರು ಜಯರಾಜಣ್ಣವರು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮೊನ್ನೆ ಕಳೆದ ವಿಧಾನಸಭಾ ಚುನಾವಣೆವರೆಗೂ ಸಾಮಾನ್ಯ ವ್ಯಕ್ತಿಯಾಗಿದ್ದು ಈಗ ಶಾಸಕರಾಗಿ ಆಗಮಿಸಿದ ಕಾರಣ ಗ್ರಾಮದ ಜನರು ರಸ್ತೆಯ ಎರಡೂ ಬದಿ ನಿಂತು ಪ್ರದೀಪ್ ಈಶ್ವರನ್ನ ನೋಡಿ ಸಂತಸಗೊಂಡರು. ಮೆರವಣಿಗೆಯಲ್ಲಿ ಹೆಚ್ಚಾಗಿ ಭಾಗವಹಿಸಿದ್ದ ಯುವಕರು ಪ್ರದೀಪ್ಗೆ ಜೈಕಾರ ಹಾಕಿ ಹಾರ ತುರಾಯಿ ಹಾಕಿ ಘೋಷಣೆಗಳನ್ನು ಕೂಗಿ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದರು. ನಂತರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ಯಾರನ್ನು ಯಾರು ಫಾಲೋ ಮಾಡಬೇಡಿ, ಸ್ವಂತ ಬುದ್ಧಿಯಿಂದ ಮೇಲೆ ಬನ್ನಿ ಎಂದು ಕರೆ ಕೊಟ್ಟರು. ನಿಮ್ಮ ಜೀವನ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸಂಪಾದನೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟು ಬಗ್ಗೆ ಮಾತ್ರ ಯೋಚನೆ ಮಾಡಿ. ಲೈಫ್ ಅಲ್ಲಿ ಯಾರಿಂದೇನು ಹೋಗ್ಬೇಡಿ. ನಿಮ್ಮ ಅಣ್ಣ ಹೇಳ್ತಾ ನನ್ನಿಂದೇನು ಬರಬೇಡಿ, ಯಾರಿಂದೇನು ಹೋಗ್ಬೇಡಿ. ರೇ ಮಾಪೆಣ್ಣ ಬಿಟ್ಟಲ್ರ ಮುಖ್ಯಮ, ನೀರ್ಯಾದ್ರ ಜೀವಿತಲ್ಲಿ ಪರಿಚಯಿಸ್ಕೊಂತಾರ, ನೀರ್ಯಾದ್ರ ಪರಿಚಯಿಸ್ಕೊಂತಾರ. ನಾವಿದೀವಲ್ಲ ರಾಜಕಾರಣಿಗಳು, ನಾನು ಹೇಳ್ತಾ ಇದ್ದೀನಿ, ಏ ನಮ್ಮಷ್ಟು ಸ್ವಾರ್ಥಿಗಳು ಇನ್ನೊಬ್ರು ಇಲ್ವೋ ನಾವ್. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮ್ಮನೆ ಲೀಡರ್ಗಳಿಂದ ಹೋಗಿ ಲೈಫ್ ಹಾಳು ಮಾಡ್ಕೋಬೇಡಿ. ಎಲೆಕ್ಷನ್ ಬಂದಾಗ ಒಂದ್ ಎರಡು ದಿನ ಹೋಗಿ ನಿಮ್ಗೆ ಇಷ್ಟ ಆಗಿರೋ ವೋಟ್ ಹಾಕಿ ನೆಮ್ಮದಿಯಾಗಿ ಕೆಲ್ಸಕ್ಕೆ ಹೋಗಿ. ಸುಮ್ಮನೆ ಅವರಿಂದ ಇವರಿಂದ ಹೋಗಿ ಜೀವನ ವೇಸ್ಟ್ ಮಾಡ್ಕೋಬೇಡಿ, ಸ್ಟೇಷನ್ಗಳ ಸುತ್ತ ಅಲಿಬೇಡಿ. ನಮ್ಮೂರವ್ರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಗ್ಯಾಪ್ ಪೆಟ್ಕೊಂಡ್ರ ಇವ್ರಕನ್ನ ಕಡುಪು ನಿಂದತೇನೆ ಹಿಂಗೋಗ್ಳು ಪೆಟ್ಟೇದೆ ಈ ತಲ್ಲ ಕಟ್ಕೊಂಡ ಊರ್ಗೆ ಜೈಕಾರ ಲೇರ್ದಲ್ಲ ಚಿಕ್ಕ ನೋಡ್ಕಂತ ನಾಟಿಸೇ
ಕೂಸ್ತಾರೆ ಏನೇ ಕೊಟ್ಟಿರೋದು. ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ 10 ಗಂಟೆ ಒಳಗಡೆ ನಾನು ಭಾಷಣ ಮುಗಿಸ್ಬೇಕಾಗಿರೋದ್ರಿಂದ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಊರಿನ ಎಲ್ಲ ಹುಡುಗರು ಚೆನ್ನಾಗಿ ಓದ್ಕೊಳ್ಳಿ, ಕೆಲಸಕ್ಕೆ ಹೋಗಿ, ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ಸ್ವಾರ್ಥಿಗಳಾಗಿ ನಿನಗೆ ಕಷ್ಟ ಬಂದ್ರೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ನಿನ್ಗೆ ಯಾವನು ಆಗಲ್ಲ, ನಿನ್ಗೆ ಯಾರು ಆಗಲ್ಲ. ಚೆನ್ನಾಗಿ ಓದ್ಕೊಂಡು ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ಲೇದು ಒಂದೊಂದ್ಸಲ ಅನ್ಸುತ್ತೆ ನಮ್ಮ ಬಂದ್ರೆ ಏನೋ ಅನ್ಸೋದು ಏಮ ಅಂತ ಅನ್ಕೋದಂಡ. ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಕಡು ಕಷ್ಟದಲ್ಲಿ ಬೆಳೆದವರು. ಸ್ವಂತ ಕಾರು ಬೈಕು ಇಲ್ಲದಿದ್ರೂ ಶಾಸಕರಾಗಿ ಈಗ ಕೋಟ್ಯಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಕಾರು ಖರೀದಿ ಮಾಡಿದ್ದಾರೆ. ಅದೇ ಕಾರಿನಲ್ಲಿ ಸ್ವಗ್ರಾಮದಲ್ಲಿ ಮೆರವಣಿಗೆ ನಡೆಸಿದ್ದು ಶಕ್ತಿ ಪ್ರದರ್ಶನ ಮಾಡಿದಂತೆ ಇತ್ತು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚುನಾವಣೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಮತದಾನ ಮಾಡುವ ಮೂಲಕ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕೆಂದು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಜಿ ಮುನಿರಾಜು ಕರೆ ನೀಡಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವ ಸೆಲ್ಫಿ ಅಭಿಯಾನಕ್ಕೆ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಜಿ ಮುನಿರಾಜ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಬೇಕು ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಮುಂದೆ ಈಗ 26 ಏಪ್ರಿಲ್ನ 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ತಾಲೂಕಿನ ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದರೆ, ಎಲ್ಲ ಯುವ ಮತದಾರರು 18 ವರ್ಷ ಎಲ್ಲರೂ ಕೂಡ ಮತದಾರ ಪಟ್ಟಿಗೆ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆಯೇ ಮತದಾರ ಪಟ್ಟಿಯಲ್ಲಿ ಹೆಸರು ಮತ್ತು ಸಂಬಂಧ ವಯಸ್ಸು ಅದೆಲ್ಲ ಕರೆಕ್ಟಾಗಿ ಇದೆಯಾ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು. ಇದನ್ನೆಲ್ಲ ಕಡ್ಡಾಯವಾಗಿ ಎಲ್ಲ ಯುವ ಮತದಾರರು ಮಾಡ್ಕೊಳ್ಬೇಕು. ಹಾಗೆಯೇ ಸ್ವೀಪ್ ಸಮಿತಿಯಿಂದ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಪ್ರತಿಯೊಬ್ಬರು ಕೂಡ ಚುನಾವಣೆಗಳಲ್ಲಿ ಪ್ರಜಾಪ್ರಭುತ್ವದ ಒಂದು ಮೂಲ ನೆಲೆ ಏನಿರುತ್ತೋ ಅದು ಚುನಾವಣೆಗಳು, ಪ್ರತಿಯೊಬ್ಬರು ಕೂಡ ಚುನಾವಣೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಮತದಾನವನ್ನು ಮಾಡತಕ್ಕಂಥದ್ದು, ಹಾಗೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತವನ್ನು ಮಾಡತಕ್ಕಂಥದ್ದು, ಒಟ್ಟಾರೆ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಿ ತಾಲೂಕಿನ ಎಲ್ಲ ಅಕ್ಷರಸ್ಥ ಯುವ ಮತದಾರರು ಇದನ್ನು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು, ಎಲ್ಲರೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಮತದಾನ ದಿನದಂದು ಎಲ್ಲ ಕಚೇರಿಗಳು ಮತ್ತು ಎಲ್ಲ ನಿಗಮ ಮಂಡಳಿ ಮತ್ತು ಎಲ್ಲ ಕಾರ್ಮಿಕ ಸಂಸ್ಥೆಗಳು ಕೂಡ ರಜೆಯನ್ನು ಘೋಷಣೆ ಮಾಡ್ತಾರೆ. ಅದನ್ನು ತಾವು ಬಳಸಿಕೊಂಡು ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಉಳಿದೇ ಇರತಕ್ಕಂಥ ಒಂದು ಇದು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಮತದಾನದಲ್ಲಿ ಭಾಗವಹಿಸಿ ಮತದಾನ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ನಾನು ಮಾಡಬಹುದು. ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ಎಂಎಚ್ ಆದಿನಾರಾಯಣಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ ಪಟ್ರೇನಹಳ್ಳಿ ಕಸಬಾ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರು ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 83101-999-04. ಪ್ರಕಟಣೆ.
ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್ ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು. ಶಿಡ್ಲಘಟ್ಟ ರಸ್ತೆ ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯಶವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಶನ್ಸ್ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ಪಾತೂರು ಅಂಬರೀಷ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಷ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಶಿಯಲ್. ಸ್ಥಳ: ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25 ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ,
ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್ ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಶಿಯಲ್. ಶಿಡ್ಲಘಟ್ಟ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಶಿಡ್ಲಘಟ್ಟದಲ್ಲಿ SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ ಸೂಪರ್ ಮಾರ್ಕೆಟ್ ಎದುರು ಮುನಿಕೃಷ್ಣಪ್ಪ ತೋಟ ಶಿಡ್ಲಘಟ್ಟ. ಸಮಯ 5 ಗಂಟೆಯಿಂದ 10 ಗಂಟೆಯವರೆಗೆ. ಕೇವಲ ದುಬೈ, ಸಿಂಗಾಪುರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಿಮ್ಮ ಶಿಡ್ಲಘಟ್ಟದಲ್ಲಿ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ಮಕ್ಕಳಿಗೆ ಅದ್ಭುತ ಮನರಂಜನೆಗಾಗಿ ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ ಸೂಪರ್ ಮಾರ್ಕೆಟ್ ಎದುರು ಮುನಿಕೃಷ್ಣಪ್ಪ ತೋಟ ಶಿಡ್ಲಘಟ್ಟ. ಬಿಸ್ನೆಸ್ಗಿಂತ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರಕ್ಕೆ ಬುಲೆಟ್ನಲ್ಲಿ ಬರುತ್ತಿದ್ದ ವ್ಯಕ್ತಿ ಕ್ವಾಲಿಸ್ ಕಾರು ಯಮದೂತನಂತೆ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವಾಗಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪಟೇನಹಳ್ಳಿ ಗೆಟ್ಬಳಿ ಭೀಕರ ಅಪಘಾತವಾಗಿದ್ದು ಸ್ಥಳದಲ್ಲೇ ವ್ಯಕ್ತಿ ಮೃತಪಟ್ಟಿದ್ದಾನೆ. ಶಿಡ್ಲಘಟ್ಟ ನಗರ ಗಾಂಧಿನಗರದ ನಿವಾಸಿ 50 ವರ್ಷದ ಮಂಜುನಾಥ್ ಮೃತ ವ್ಯಕ್ತಿಯಾಗಿದ್ದು, ಬಿಸಿನೆಸ್ ಮೇಲೆ ಮಂಜುನಾಥ್ ತನ್ನ ಬುಲೆಟ್ನಲ್ಲಿ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿರುವ ವೇಳೆ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟದ ಕಡೆಗೆ ಅತಿ ವೇಗವಾಗಿ ಬಂದ ಕ್ವಾಲಿಸ್ ಕಾರು ಪಟೇನಹಳ್ಳಿ ಗೇಟ್ ಬಳಿ ಬರುತ್ತಿದ್ದಂತೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮಂಜುನಾಥ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಬೈಕ್ ಸವಾರ ಮಂಜುನಾಥ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಇನ್ನು ಅಪಘಾತವಾಗುತ್ತಿದ್ದಂತೆ ಸ್ಥಳೀಯರು ಮಂಜುನಾಥ್ನನ್ನು ರಕ್ಷಿಸಲು ಹರಸಾಹಸ ಪಟ್ಟಿದ್ದಾರೆ. ಆದರೆ ಜಿಲ್ಲಾಸ್ಪತ್ರೆಯ ಬಳಿ ಬರುತ್ತಿದ್ದಂತೆ ಮಂಜುನಾಥ್ ಕೊನೆಯುಸಿರೆಳೆದಿದ್ದಾನೆ. ಮಂಜುನಾಥ್ ಸನ್ನಾಪ್ ರಾಮಯ್ಯ, ಕದಿರಿಪಾಳ್ಯ, ಶಿಡ್ಲಘಟ್ಟ ಟೌನ್. ಅವ್ರ ಹೆಸರು ಮಂಜುನಾಥ್. ಏನಕ್ಕೆ ಬರ್ತಾ ಇದ್ದಾನೆ ಚಿಕ್ಕಬಳ್ಳಾಪುರಿಗೆ, ಹೆಂಗಾಯ್ತು ಅಂತ? ಆಕ್ಚುಲಾಗಿ ಏನೋ ವರ್ಕ್ ಮೇಲೆ ಬಂದಿರ್ತಾರೆ ಸರ್, ಅದ್ರ ಬಗ್ಗೆ ಬೇರೆ ಮಾಹಿತಿ ಇಲ್ಲ. ಹಾಂ, ಇರೋದ್ರಲ್ಲಿ ಇಲ್ಲ, ತೀರ್ಕೊಂಡಿದ್ದಾರೆ. ಅಲ್ಲ ಅಲ್ಲ, ಅಲ್ಲಿ ಇನ್ಸಿಡೆಂಟ್ ಹೆಂಗಾಯ್ತು ಅಂತ? ಸ್ಪಾಟ್ಗೆ ನಾವು ಹೋಗಿಲ್ಲ. ಹಾಂ, ಸ್ಪಾಟ್ಗೆ ನಾವು ಹೋಗಿಲ್ಲ. ಫೋಟೋಸ್ ನೋಡಿದ ವಿಚಾರದಲ್ಲಿ ಎಲ್ಲ ಅವ್ರದೇ ತಪ್ಪು, ಬಂದು ಗುದ್ದಿರೋದು ನೋಡಿದ್ರೆ. ಅಲ್ಲ, ಏನು ಗುದ್ದಿರೋದು? ಪೊಲೀಸ್. ಇವ್ರು ಏನ್ರಲ್ಲಿ ಬರ್ತಿದ್ರಣ? ಬುಲೆಟಲ್ಲಿ. ಬುಲೆಟಲ್ಲಿ ಬರ್ತಿದ್ರ? ನಿಮ್ಮ ಹೆಸರು? ಅನಿಲ್ ಕುಮಾರ್. ಇನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಈ ಕುರಿತು ಒಂದು ವರದಿ.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶಿವಾನಂದ, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅನುಭವಿ ರಾಜಕಾರಣಿ, ಪಕ್ಷ ಸಂಘಟನೆಗೆ ಒತ್ತು ನೀಡಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ. ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಸೋಲಿನ ನಂತರ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಋಣ ನನ್ನ ಮೇಲಿದೆ ಎಂದು ವೀರಪ್ಪ ಮೊಯ್ಲಿರವರು ಆಗಾಗ ಹೇಳುತ್ತಿದ್ದಾರೆ. ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿದ್ದು 10 ಹಲವು ಯೋಜನೆಗಳನ್ನು ತಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನಡೆದ ಅಭ್ಯರ್ಥಿ ಆಯ್ಕೆ ಸಂಬಂಧ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ 90% ಮುಖಂಡರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿರವರ ಪರವಾಗಿ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದರು. ಈಸಿಯಾಗಿ ವಿನ್ ಆಗ್ತಕ್ಕಂಥ ಚಾನ್ಸಸ್ಸು, ಕಾನ್ಸ್ಟಿಟ್ಯೂಯನ್ಸಿ ಫೇವರು ಎಲ್ಲ ಚೆನ್ನಾಗಿದೆ. ಆಲ್ ತಾಲೂಕಸ್ಸು, ಹಿಂದೆ ನಡೆದಂಥ ಅಬ್ಸರ್ವೇಷನ್ ಅಬ್ಸರ್ವರ್ಸ್ ಬಂದಾಗ ಕೂಡ 100-99% ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ಓಪನ್ ಸೀಕ್ರೆಟ್, ಓಪನ್ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಆದಮೇಲೆ ಇವಾಗ ಮುಂದೆ ನೋ ಕ್ವಶನ್ ಆಫ್ ಚೇಂಜ್, ಅದು ಆಗೋಕ್ಕೆ ಚಾನ್ಸಸ್ ವೆರಿ ಲೆಸ್ ಇದೆ. ಈಗ ಯಲ್ವಳ್ಳಿ ರಮೇಶ್ ಅವರು ಸುದೀರ್ಘವಾಗಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ರಿಗೂ ಪತ್ರದ ಮುಖಾಂತರ ಕಳಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅವರೇ ಏಕೈಕ ಅಭ್ಯರ್ಥಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಸೋತಿದ್ದಾರೆ, ಅವರು ಡಿಸಿಪ್ಲಿನ್ಡ್ ಪಾಲಿಟಿಷಿಯನ್ನು, ಯಾರೇ ಹೋದರೂ ಅವ್ರ ಕಡೆಯಿಂದ ಏನು ಬೇಕೋ ಸಹಾಯ ಮಾಡ್ತಾರೆ. ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಕೆಲಸಗಳು ಮಾಡ್ತಾರೆ. ಅವರು ಔಟ್ಲೈನು, ಜಿಸ್ಟು, ಏನೇನು ಮಾಡಬೇಕು ಅಂತ ಅವ್ರ ಆಸೆ ಇದೆ ಎಲ್ಲನೂ ತಮಗೆ ಎಲೆಕ್ಷನ್ ಮ್ಯಾನಿಫೆಸ್ಟೊ, ಅವ್ರು ಗೆದ್ದರೆ ಏನು ಮಾಡಬೇಕು ಅನ್ನೋದು ಎಲ್ಲ ರೆಡಿ ಆಗ್ತಾಯಿದೆ. ನಿಮ್ಮ ಮುಂದೆ ಕೊಡ್ತೀವಿ ಅದು ಕೂಡ. ನಾನು ಈಗ ಇಮ್ಮಿಡಿಯೇಟ್ ಇವಾಗ ಅವ್ರಿಗೆ ಕೊಡಬೇಕು ಸೀಟು ಅಂತ ನಾವು ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಸೌಮ್ಯ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಯಲ್ವಳ್ಳಿ ರಮೇಶ್, ಕಳವಾರ ಶ್ರೀಧರ್, ವಿನೋದ್ ಕುಮಾರ್, ರಾಮು, ವೆಂಕಟೇಶ್, ಮುನಿಕೃಷ್ಣಪ್ಪ, ವೆಂಕಟಲಕ್ಷ್ಮಮ್ಮ, ವೆಂಕಟರತ್ನಮ್ಮ ಅನೇಕರು ಇದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ಓಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ಓಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿರುವ ಘಟನೆ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಉಕ್ಕುಂದ ಗ್ರಾಮದ ಬಳಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಗ್ರಾಮದ ಡೈರಿ ಕೃಷ್ಣಪ್ಪ ಎಂಬುವವರಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪ ಕೇಳಿಬಂದಿದ್ದು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಗ್ರಾನೈಟ್ ದಿಮ್ಮಿಗಳನ್ನು ರಾತ್ರೋರಾತ್ರಿ ಗಣಿ ಕಳ್ಳರು ಸಾಗಿಸುತ್ತಿದ್ದಾರಂತೆ. ರಾತ್ರಿ ವೇಳೆ ಅಕ್ರಮವಾಗಿ ಸ್ಫೋಟಕಗಳ ಬಳಕೆ ಮಾಡಿ ಬ್ಲಾಸ್ಟಿಂಗ್ ಮಾಡಲಾಗುತ್ತಿದೆ. ಉಕ್ಕುಂದ ಗ್ರಾಮದ ಸರ್ವೆ ನಂಬರ್ 23 ಗೋಮಾಳ ಭೂಮಿಯಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು, ಗಣಿಗಾರಿಕೆಗೆ ಗ್ರಾಮಸ್ಥರ ವಿರೋಧವಿದೆ. ವಿರೋಧದ ನಡುವೆಯೂ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಇದರಿಂದ ಬೆಟ್ಟ ಪ್ರದೇಶಗಳಲ್ಲಿ ವಾಸವಾಗಿರುವ ನವಿಲು, ಜಿಂಕೆ ಸೇರಿದಂತೆ ಪ್ರಾಣಿ ಸಂಕುಲಕ್ಕೆ ಹಾನಿಯಾಗುತ್ತಿದ್ದು, ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗೋಮಾಲ ಜಮೀನಿದ್ದು ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಾದಿ ಪ್ರತಿವಾದಿಗಳು ಲೋಕ ಅದಾಲತ್ನಲ್ಲಿ ಪಾಲ್ಗೊಂಡು ಸಣ್ಣ ಪುಟ್ಟ ಪ್ರಕರಣಗಳನ್ನು ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಪರಸ್ಪರ ಮಾತುಕತೆ ನಡೆಸಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ HS ಮಂಜುನಾಥ್ ಸಲಹೆ ನೀಡಿದರು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಗರದ JMFC ನ್ಯಾಯಾಲಯದಲ್ಲಿ ಆಯೋಜಿಸಿದ್ದ ಲೋಕ ಅದಾಲತ್ಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ HS ಮಂಜುನಾಥ್ ಚಾಲನೆ ನೀಡಿದರು.
ನಂತರ ಮಾತನಾಡಿದ ಅವರು, ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿಕೊಂಡರೆ ಇಬ್ಬರಿಗೂ ಅನುಕೂಲವಾಗುತ್ತದೆ. ನ್ಯಾಯಾಲಯಕ್ಕೆ ಅಲೆದಾಡುವ ಶ್ರಮ, ಹಣ, ಸಮಯ ಉಳಿತಾಯವಾಗುತ್ತದೆ. ಜೊತೆಗೆ ಉತ್ತಮ ಬಾಂಧವ್ಯವೂ ಏರ್ಪಡುತ್ತದೆ. ನ್ಯಾಯಾಲಯದಲ್ಲಿ ತೀರ್ಮಾನವಾದ ಪ್ರಕರಣಗಳಿಗೆ ಮೇಲ್ಮನವಿ ಸಲ್ಲಿಸಬಹುದು. ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿಲ್ಲ. ಲೋಕ ಅದಾಲತ್ ತೀರ್ಮಾನಗಳಿಗೆ ನ್ಯಾಯಾಲಯದ ತೀರ್ಪಿನಷ್ಟೇ ಮಹತ್ವವಿರುತ್ತದೆ ಎಂದರು. ನ್ಯಾಯಾಧೀಶರಾದ ಎಚ್ ವಿ ಶೈಲಜಾ, ರೂಪಾ ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿ ನಂತರ ಮಾತನಾಡಿದ ಅವರು, ಚುನಾವಣೆಗೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಯಾವುದೇ ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡುವ ಮೊದಲು ಸ್ವೀದಾ ಆ್ಯಪ್ ಮೂಲಕ ಅರ್ಜಿ ಸಲ್ಲಿಸಿ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕೆಂದು ಸೂಚಿಸಿದರು. ಕ್ಷೇತ್ರದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಈಗಾಗಲೇ ಕಟ್ಟುನಿಟ್ಟಿನಿಂದ ಜಾರಿಗೊಳಿಸಲಾಗಿದೆ. ಚುನಾವಣಾ ಅಕ್ರಮಗಳನ್ನು ತಡೆಗಟ್ಟಲು ಒಂದು ಅಂತಾರಾಜ್ಯ ಮತ್ತು ಎರಡು ಅಂತರ್ ಜಿಲ್ಲಾ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ ಎಂದರು. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 242 ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಈ ಬಾರಿ ಶಿಡ್ಲಘಟ್ಟ ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೆಚ್ಚುವರಿಯಾಗಿ 2 ಮತ ಕೇಂದ್ರಗಳನ್ನು ಹೆಚ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ತಾಲೂಕು ಮಟ್ಟದ ಎಲ್ಲ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳ ಏನು ಅವರ ಅಧ್ಯಕ್ಷರು ಮತ್ತೆ ಏಜೆಂಟ್ಸ್ ನ ಕರೆಸಿ ಅವರುಗಳಿಗೆ ಮಾಹಿತಿ ಕೊಡುವ ಸಂಬಂಧವಾಗಿ ಈಗಾಗಲೇ ಒಂದು ಸಭೆ ಮಾಡಿದ್ದೀವಿ. ಈ ಪ್ರಮುಖವಾಗಿ ಈಗ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಈಗಾಗಲೇ 3 ಚೆಕ್ಪೋಸ್ಟ್ನ ನಾವು ಏನು ಮಾಡಿದ್ದೀವಿ. ಒಂದು ಚಿಲಕಲ್ ನೆರಪು ಹೋಬಳಿಯ ಬಾರ್ಡ್ರಲ್ಲಿ ಅಂತಾರಾಜ್ಯ ಒಂದು ಚೆಕ್ಪೋಸ್ಟು, ಹಾಗೆ ಎಚ್ ಕ್ರಾಸ್ ಮತ್ತು ಜಂಗಮಕೋಟೆಯ ಒಂದು ಅಂತರ್ ಜಿಲ್ಲೆಯ ಚೆಕ್ಪೋಸ್ಟ್ಗಳನ್ನ ನಾವು ಮಾಡಿದ್ದೀವಿ. ಈ 3 ಚೆಕ್ಪೋಸ್ಟ್ಗಳಲ್ಲಿ ಗೆಸ್ಟೆಡ್ ಆಫೀಸರ್ಸ್ನ ಏನು ಅವರುಗಳನ್ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಅವರ ಟೀಮ್ ಹೆಡ್ ಆಗಿ ಪೊಲೀಸ್ ಸಿಬ್ಬಂದಿ, ವಿಡಿಯೋಗ್ರಫಿ ಎಲ್ಲರನ್ನೂ ಕೂಡ ನಿಯೋಜನೆ ಮಾಡಿದ್ದೀವಿ. ಹಾಗೆ FST ತಂಡ ಈಗಾಗಲೇ ಆಕ್ಟಿವ್ ಆಗಿದೆ. ಅವರು ಕೂಡ 24/7 ಕಾರ್ಯನಿರ್ವಹಿಸ್ತಾರೆ. 3 ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ. ಈಗ ನಮ್ಮಲ್ಲಿ ಏನು 244 ಪೋಲಿಂಗ್ ಸ್ಟೇಷನ್ಸ್ ಆಗಿದೆ. ಕಳೆದ ಚುನಾವಣೆಯಲ್ಲಿ 242 ಇತ್ತು, ಈಗ 244 ಆಗಿದೆ. 2 ಚುನಾವಣಾ ಏನು ಪೋಲಿಂಗ್ ಸ್ಟೇಷನ್ಸು ಹೆಚ್ಚಿಗೆ ಆಗಿದೆ. ಸಂಬಂಧಪಟ್ಟಂಥ ಎಲ್ಲ EVMs ಮತ್ತು ಇವುಗಳನ್ನ ನಾಳೆ ರ್ಯಾಂಡಮೈಸೇಷನ್ ಮಾಡಿ ನಮ್ಮ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸೊ ಅದು ಕೂಡ ಪೊಲಿಟಿಕಲ್ ಪಾರ್ಟೀಸ್ಗೆ ಅದನ್ನು ಮಾಹಿತಿನ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ KPCC ಸದಸ್ಯ ಮಧುಸೂದನ್, ಚಿಲಕಲ್ ನೆರಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ, ನಂಜಪ್ಪ, ತೋಪಡ ರಾಮಚಂದ್ರ, BJP ಮುಖಂಡ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಎಲ್ಲೆಡೆ ನೀರಿಗೆ ಆಹಾಕಾರ. ನಾಡಿನತ್ತ ಮುಖ ಮಾಡಿದ ನವಿಲುಗಳು. ಕೆರೆಯಂಗಳದಲ್ಲಿ ರಾಷ್ಟ್ರಪಕ್ಷಿಗಳ ಮಾರಣ ಹೋಮ. ಸಾಮಾನ್ಯನಿಂದ ಅಸಾಮಾನ್ಯನಾದ, ರಾಜಕೀಯದಲ್ಲಿ ಬಂದ ಸ್ಟಾರ್ಡಮ್ ಪಟ್ಟ. ಸ್ವಗ್ರಾಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಅದ್ದೂರಿ ಸ್ವಾಗತ. ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ, ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ, ಜಿ ಮುನಿರಾಜು ಕರೆ. ಬಿಸ್ನೆಸ್ಗಾಗಿ ಬುಲೆಟ್ನಲ್ಲಿ ಬರುತ್ತಿದ್ದ ವ್ಯಕ್ತಿ, ಯಮದೂತನಂತೆ ಬಂದ ಕಾರು, ಅಪಘಾತದಲ್ಲಿ ಸವಾರ ದಾರುಣ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.
ಹೇಳಿ.